Subscribe now and press the bell icon. Never miss an update. ಹಲೋ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಕಾರ್ನ್ ಫ್ಲೇಕ್ಸ್ದು ಹೀಗೆ ಅಂದರೆ ಫ್ರೈ ಮಾಡಿದ್ದಲ್ಲ ರೋಸ್ಟ್ ಮಾಡಿ ಹೇಗಪ್ಪ ಮಿಕ್ಸ್ಚರ್ ಮಾಡೋದು ಅಂತ ಹೇಳ್ತೀನಿ ಈಗ ನೋಡಿ ಎರಡು ಟೇಬಲ್ ಸ್ಪೂನು ಎಣ್ಣೆನ ಪ್ಯಾನ್ಗೆ ಹಾಕೊಂಡು ಲೋ ಇಡಿ ಅದು ಕಾಯುತ್ತೋ ಅದಕ್ಕೆ ಎರಡು ಟೇಬಲ್ ಸ್ಪೂನು ಕಡಲೆಕಾಯಿ ಬೀಜ ಹಾಕಿ ಮತ್ತು ಚೆನ್ನಾಗಿ ಅದನ್ನು ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳಿ ಟು ಟು ತ್ರೀ ಮಿನಿಟ್ಸ್ ಆಗುತ್ತೆ ಹುರಿಲಿಕ್ಕೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ಇವಾಗ ನೋಡಿ ಆಯಿತು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ಇವಾಗ ನೋಡಿ ಎಣ್ಣೆ ಮತ್ತೆ ಬಿಸಿ ಆಗ್ಬೇಕು ಯಾಕಂದರೆ ನಾವು ಅದು ತೆಗ್ದಿರ್ತೀವಿ ಅಷ್ಟೇ ಅಲ್ವಾ ಈಗ ಮತ್ತೆ ಅದಕ್ಕೆ ಎರಡು ಟೇಬಲ್ ಸ್ಪೂನು ಕ್ಯಾಶ್ಯೂಸ್ ಅಂದರೆ ಗೋಡಂಬಿ ಹಾಕ್ಕೊಳ್ಳಿ ಅದನ್ನು ಅಷ್ಟೇ ಕ್ರಿಸ್ಪಿ ಮತ್ತು ಸ್ವಲ್ಪ ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಹುರ್ಕೊಳ್ಳಿ ಈಗ ಅದು ಹುರಿದಾಯ್ತು ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಯಿತು ಇವಾಗ ಮೆತ್ತಗೆ ಟ್ರಾನ್ಸ್ಫರ್ ಮಾಡಿ ಅಷ್ಟೊತ್ತಿಗೆ ಲೈಟ್ ಬ್ರೌನ್ ಆಗಿಬಿಡತ್ತೆ ಅದು ಹಾಗೆ ಇವಾಗ ನೋಡಿ ಮತ್ತೆ ಬಿಸಿ ಆಗ್ತಾ ಇದೆ ಎಣ್ಣೆ ಅದಕ್ಕೆ ಇವಾಗ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ಳಿ ಒಣ ದ್ರಾಕ್ಷಿ ಹಾಕ್ಕೊಳ್ಳಿ ಅದು ಪಫಪ್ ಆಗಬೇಕು ಉಬ್ಬಬೇಕು ಉಬ್ಬೇಕು ತನಕ ಪಫಪ್ ಆಗೋ ತನಕ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಪಫಪ್ ಆಯಿತು ಬಿಡ್ತು ಚೆನ್ನಾಗಿ ಈಗ ಅದನ್ನು ಅದೇ ಪ್ಲೇಟಿಗೆ ಯಾವ ಪ್ಲೇಟಿಗೆ ನೆಲ್ ಇದು ಶೇಂಗಾ ಮತ್ತು ಇದನ್ನು ಟ್ರಾನ್ಸ್ಫರ್ ಮಾಡಿದ್ದೀವೋ ಕ್ಯಾಶೂನು ಅದನ್ನು ಅದು ಅದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈಗ ನೋಡಿ ಆಯಿತು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಫ್ರೈ ಮಾಡಿರೋ ನಟ್ಸನ್ನ ಈಗ ನೋಡಿ ಅದೇ ಮತ್ತೆ ಎಣ್ಣೆ ಬಿಸಿ ಆಗಿದೆ ಅಂತ ಚೆಕ್ ಮಾಡಿಬಿಟ್ಟು ಈಗ ಎಣ್ಣೆ ಆಯಿತು ಬಿಸಿ ಆಯಿತು ಈಗ ಅದಕ್ಕೆ ಒಂದು ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಅದಕ್ಕೆ ಏನಪ್ಪ ಚಟಪಟ ಅಂತ ಇದೆ ಅನ್ನಬೇಕಾದ್ರೆ ಅರ್ಧ ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಎರಡು ಒಟ್ಟಿಗೆ ಚಟಪಟ ಅಂತ ಇದೆ ಅನ್ನಬೇಕಾದ್ರೆ ಒಂದೇ ಒಂದು ಬ್ಯಾಡಿಗೆ ಮೆಣಸಿನಕಾಯಿ ಕಾಯಿ ಪೀಸಸ್ ಮಾಡಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಎಲ್ಲ ಹುರಿತಾ ಇದೆ ನೋಡಿ ಈಗ ಚಟಪಟ ಅಂತ ಈಗ ಅದಕ್ಕೆ ಎರಡು ಮೂರು ಟೇಬಲ್ ಸ್ಪೂನು ಹುರುಗಡ್ಲೆ ಹಾಕ್ಕೊಳ್ಳಿ ಅದನ್ನು ಅದರಲ್ಲಿ ಚೆನ್ನಾಗಿ ಒಂದು ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಈ ಒಂದು ಅದು ಫ್ರೈ ಮಾಡಿ ಮಾಡಿ ಫ್ರೈಡ್ ಆದ್ರೂ ಅದು ಮೆತ್ತಗಿರುತ್ತೆ ಈಗ ಅದಕ್ಕೆಲ್ಲ ನಾವು ಫ್ರೈ ಮಾಡಿದ್ದೀವಲ್ಲ ನಟ್ಸು ಅದನ್ನು ಜಸ್ಟ್ ಒಂದು ಸುಮ್ಮನೆ ಒಂದು ಮಿಕ್ಸ್ ಕೊಡಿ ಇದೆಲ್ಲ ಲೋ ಫ್ಲೇಮಲ್ಲೇ ಇರಲಿ ಈಗ ಅದಕ್ಕೆ ಅರ್ಧ ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ ಮತ್ತು ಒಂದು ಟೀ ಸ್ಪೂನು ಬ್ಯಾಡಿಗೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಹಾಗೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಒಳ್ಳೆ ಮಿಕ್ಸ್ ಕೊಡಿ ಅದೆಲ್ಲದಕ್ಕೂ ಅದೆಲ್ಲ ತಾಕ್ಕೊಳ್ಳಿ ಮತ್ತು ಆಗಲಿ ಯಾಕಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮೆಣಸಿನ ಪುಡಿಯಿಂದನೇ ಕಲರ್ ಬರೋದು ಒನ್ ಥರ್ಡ್ ಟೀ ಸ್ಪೂನು ಹಿಂಗೆ ಪುಡಿ ಹಾಕ್ಕೊಳ್ಳಿ ಅದನ್ನು ಒಂದು ಸತಿ ಮಿಕ್ಸ್ ಕೊಡಿ ಅದಕ್ಕೆ ಈಗ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನಾವು ಇವಾಗ ಹಾಕ್ಕೊಳ್ಳೋದೆಲ್ಲ ಇದೆಯಲ್ಲ ಅದಕ್ಕೆ ಕಾರ್ನ್ಫ್ಲೇಕ್ಸು ಎಲ್ಲ ಅದಕ್ಕೆಲ್ಲ ಒಂಥರ ಒಂದು ಸತಿ ಬೇಕಾಗುವಷ್ಟು ಹಾಕ್ಕೊಳ್ಳಿ ಒಂದು ಮಿಕ್ಸ್ ಕೊಟ್ರಲ್ಲ ಈಗ ಒನ್ ಥರ್ಡ್ ಟೀ ಸ್ಪೂನ್ ಗರಂ ಮಸಾಲ ಪೌಡ್ರ್ ಹಾಕೊಳ್ಳಿ ಅದನ್ನು ಒಂದು ಅದಕ್ಕೂ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಮತ್ತು ಒನ್ ಥರ್ಡ್ ಕಪ್ಪು ಪಫ್ಡ್ ರೈಸ್ ಅಂದರೆ ಮುರ್ಮುರ ಚುರುಮುರೆ ಅಂತಾರಲ್ಲ ಅದನ್ನು ಹಾಕ್ಕೊಳ್ಳಿ ಮತ್ತು ಒನ್ ಹಾಫ್ ಕಪ್ಪು ಅವಲಕ್ಕಿ ಹಾಕ್ಕೊಳ್ಳಿ ನಾನು ಅದನ್ನ ಇದು ಮಾಡಿ ಇಟ್ಟಿದ್ದೀನಿ ಸ ಸಣ್ಣ ಡ್ರೈ ಮಾಡಿ ಇಟ್ಟಿದ್ದೀನಿ ಸಣ್ಣಲ್ಲಿ ಹಾಗೆ ಮೂರು ಕಪ್ಪು ಕಾರ್ನ್ಫ್ಲೇಕ್ಸ್ ಹಾಕ್ಕೊಳ್ಳಿ ಕಾರ್ನ್ಫ್ಲೇಕ್ಸ್ ಗೊತ್ತಲ್ಲ ನಾವು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಓಟ್ ಮೀಲ್ಗೆಲ್ಲ ಹಾಕ್ತೀವಲ್ಲ ಈ ಕೆಲಕ್ಸ್ ಹಾಕಿದ್ದೀನಿ ನಾನು ಕೆಲಾಕ್ಸ್ ಕಾರ್ನ್ಫ್ಲೇಕ್ಸ್ ಯೂಸ್ ಮಾಡಿದ್ದೀನಿ ಇದೇನು ಜಸ್ಟ್ ಇದನ್ನು ಐದರಿಂದ ಆರು ನಿಮಿಷ ತನಕ ಕ್ರಿಸ್ಪಿ ಆಗೋ ತನಕ ಲೋ ಫ್ಲೇಮಲ್ಲೇ ನೀವು ಇಟ್ಬಿಟ್ಟು ಕೈ ಆಡಿಸ್ತಾ ಇರಬೇಕಾಗತ್ತೆ ಈಗ ಅದಕ್ಕೆ